ಕೊರೋನಾ ತಡೆಗಟ್ಟಲು ಕಡಿಮೆ ವೇತನದಲ್ಲಿ ದುಡಿಯುತ್ತಿರುವ ಆಶಾ ಕಾರ್ಯಕರ್ತರಿಗೆ ಅನುಕೂಲವಾಗುವಂತಹ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕಾಗಿದೆ ಎಂದು ಗೋಕಾಕ್ ತಾಲೂಕಿನ ಕೊನ್ನೂರಿನಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕೆಪಿಸಿಸಿಯ ಕಾರ್ಯಾಧ್ಯಕ್ಷರಾದ ಸತೀಶ್ ಜಾರಕಿಹೊಳಿ ಅವರು ಭೇಟಿ ನೀಡಿ ವೈದ್ಯರ ಜೊತೆ ಚರ್ಚಿಸಿ ಅಲ್ಲಿನ ಕುಂದು ಕೊರತೆಗಳನ್ನು ವಿಚಾರಿಸಿ ಮಾಸ್ಕ್ ವಿತರಿಸಿದರು ಇದೇ ಸಂದರ್ಭದಲ್ಲಿ ಮಾಧ್ಯಮದವರಿಗೆ ಉತ್ತರಿಸಿದ ಅವರು ನಮ್ಮ ಪಕ್ಷದ ವತಿಯಿಂದ ಒಂದು ಲಿಸ್ಟ್ ಮಾಡಿ ಬಡವರಿಗೆ ತಲುಪಿಸುವಂತೆ ಮುಖ್ಯಮಂತ್ರಿಗಳಿಗೆ ಮನವಿ ಕೊಡುತ್ತೇವೆ ಎಲ್ಲ ಮುಖ್ಯಮಂತ್ರಿಗಳನ್ನು ಕೇಳಿ ಅವರ ಸಲಹೆಗಳನ್ನು ಪಡೆದು ಲಾಕ್ಡೌನ್ ಮಾಡಬೇಕಾಗಿತ್ತು ತರಾತುರಿಯಲ್ಲಿ ಮಾಡಿದ್ದರಿಂದ ಸಮಸ್ಯೆಗಳು ಆಗಿ ಮಾಸ್ಕ್ ಕೂಡ ಎನ್ಜಿಒಗಳು ಕೊಡುವಂತಾಗಿದೆ ಕೊರೋನಾ ಸಂಕಿತರ ಸಂಖ್ಯೆ ಹೆಚ್ಚಿಗೆ ಅದರಲ್ಲಿ ಲಾಕ್ಡೌನ್ ಮುಂದುವರಿಸಲೇ ಆದರೆ ನಿರ್ಬಂಧ ಹೇರದೆ ಕೃಷಿಕರಿಗೆ ಕೂಲಿ ಕಾರ್ಮಿಕರಿಗೆ ಕೆಲವು ಕಾರ್ಖಾನೆಗಳನ್ನು ಬಿಟ್ಟು ಪಾಸ್ ವ್ಯವಸ್ಥೆ ಮಾಡಿ ಅನುಕೂಲ ಮಾಡಿಕೊಟ್ಟ ಸಾರ್ವಜನಿಕ ಸಭೆ ಸಮಾರಂಭಗಳಂತಹ ಬಂದ್ ಮಾಡಬೇಕು ಎಂದು ಹೇಳಿದರು ಹಾಗೂ ಇಂತಹ ಪರಿಸ್ಥಿತಿಯಲ್ಲಿ ಕೆಲವರು ಒಳ್ಳೆಯ ಕೆಲಸ ಮಾಡುತ್ತಿದ್ದಾರೆ ಆದರೆ ಕೆಲವರು ತಮ್ಮಷ್ಟಕ್ಕೆ ತಾವೇ ಡಿಸ್ಟೆನ್ಸ್ ಕಾಯ್ದುಕೊಂಡು ಮನೆಯಲ್ಲೇ ಇದ್ದಾರೆಂದು ಟಾಂಗ್ ನೀಡಿದರು ಕೃಷಿಗೆ ಸಂಬಂಧಪಟ್ಟಂತಹ ಕಾರ್ಖಾನೆಗಳು ಕೆಲಸ ಮಾಡಲಿಕ್ಕೆ ಪಾಸ್ ಮಾಡಬೇಕು ಅವಕಾಶ ಕೊಡಬೇಕು ಯಾವುದೇ ನಿರ್ಬಂಧ ಅವ್ರು ಕೇಳಬಾರದು ಸಿನಿಮಾಲು ಸಿನಿಮಾಲು ಟೀ ಸ್ಟಾಲು ಇವನ್ನೆಲ್ಲ ಅಂದ್ರೆ ಗುಂಪು ಕೊಡುವಂತದ್ದು ಮ್ಯಾರೇಜು ಸಾರ್ವಜನಿಕ ಸಮಾರಂಭಗಳನ್ನ ನಿರ್ಬಂಧ ಮಾಡಲೇಬೇಕು ಅದಕ್ಕೆ ಕಾರ್ಖಾನೆಯಲ್ಲಿ ಹೋಗಿ ದುಡಿಯೋರಿಗೆ ಅವಕಾಶ ಮಾಡಿಕೊಡೋದು ಮಾಡಬೇಕಾದ ಕೆಲ ಮಂದಿ ಇದ್ರೆ ಅಜ್ಜಿ ಬಂದೇ ಇಲ್ಲ ಬಂದಿಲ್ಲ ಕೆಲವರು ಬರ್ತಿದ್ದಾರೆ ಕೆಲವರು ಮಾಡ್ತಿದ್ದಾರೆ ಕೆಲವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಇಲ್ಲಂತಿಲ್ಲ ಕೆಲವರು ಅವರೇ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಕೂತಿದ್ದಾರೆ ಮನೆಯಲ್ಲಿ ಇದೇ ಸಮಯದಲ್ಲಿ ರಮೇಶ್ ಪೂಜಾರಿ ಅವರು ಸರ್ಕಾರಿ ಆಸ್ಪತ್ರೆ 16 ಹಳ್ಳಿಗಳಿವೆ ಅದಕ್ಕೆ ಒಂದು ಆಂಬ್ಯುಲೆನ್ಸ್ ಅವಶ್ಯಕತೆ ಇದೆ ಇದೆ ಎಂದು ಕೆಪಿಸಿಸಿ ಅಧ್ಯಕ್ಷರಾದ ಸತೀಶ್ ಜಾರಕಿಹೊಳಿ ಅವರಿಗೆ ಮನವಿ ಮಾಡಿಕೊಂಡರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ